ನಮಸ್ತೆ, ಶ್ರೀ ಆರಾಧ್ಯ ಚಾನಲ್ಗೆ ಸ್ವಾಗತ. ಇವತ್ತಿನ ಬ್ಲಾಗ್ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಟೈಮ್ 5:15, ಇವತ್ತು ಡೇಟ್ ಬಂದು 23rd. ಓಕೆ, ಈಗ ಜಸ್ಟ್ ನಾನು ವಿ ಆರ್ ಕೆ ಡೈಟ್ ಬಗ್ಗೆ ವೀಡಿಯೋಸ್ ಶೂಟ್ ಮಾಡಿದೆ. ಏನು ಎಡಿಟಿಂಗ್ ಎಲ್ಲ ಮಾಡಬೇಕು. ಆ್ಯಂಡ್ ಇವತ್ತು ನಾನು ಊರಿಗೆ ಹೋಗ್ತಾ ಇದ್ದೀನಿ, ನಮ್ಮ ಅಮ್ಮವ್ರ ಪ್ಲೇಸ್ಗೆ ಹೋಗ್ತಾ ಇದ್ದೀನಿ. ಯಾಕೆ ಊರಿಗೆ ಹೋಗ್ತಾ ಇದ್ದೀನಿ ಅಂದರೆ, ನಾಳೆ ನಮ್ಮ ಅಮ್ಮವ್ರ ಪ್ಲೇಸಲ್ಲಿ ಗೌರಿ ಹಬ್ಬ ಇದೆ. ಗೌರಿ ಹಬ್ಬ ಅಂದರೆ ಇಲ್ಲೆಲ್ಲ ಬೆಂಗಳೂರಲ್ಲೆಲ್ಲ ಗೌರಿ ಹಬ್ಬ ಅಂದರೆ ಗಣೇಶ ಹಬ್ಬಕ್ಕಿಂತ ಮುಂಚೆ ಮಾಡೋದು ಗೌರಿ ಹಬ್ಬ ಅಂತ. ಬಟ್ ನಾವು ಮಾಡೋ ಗೌರಿ ಹಬ್ಬ ಅದು ಅಲ್ಲ, ಬೇರೆ ಥರ. ಈ ಗೌರಿ ಹಬ್ಬ ಏನಂದರೆ, ಗೌರಿ ಅಮ್ಮನವರು ತವ್ರ ಮನೆಗೆ ಹೋಗೋದ್ರ ಬಗ್ಗೆ ಇದು ಹಬ್ಬ. ಆ್ಯಕ್ಚುಲಿ ಗೌರಿ ದೇವತೆಯವರಿಗೂ ಅವ್ರ ತವ್ರ ಮನೆಗೆ ಹೋಗ್ಬೇಕಂದ್ರೆ ಗಂಡನ ಮನೆಯವರು ಕಳಿಸ್ತಾ ಇದ್ದಿಲ್ಲ ಅಂತೆ. ಯಾಕಂದರೆ ನಿಮ್ಮ ತವ್ರ ಮನೆಯಲ್ಲಿ ಏನೂ ಇಲ್ಲ, ನೀನು ಹೋಗಬೇಡ ಅಂತಿದ್ದಂತೆ. ಆವಾಗ ಗೌರಿ ಅಮ್ಮವ್ರು ಹೇಳ್ತಾ ಇದ್ರು, ಇಲ್ಲ ನಮ್ಮ ತವ್ರ ಮನೇಲಿ ಏನಿಲ್ಲ ಅಂದರೂ ಪರವಾಗಿಲ್ಲ, ನಾನು ಹೋಗಿ ಬೂದಿ ಅದು ಹಚ್ಕೊಂಡು ಬರ್ತೀನಿ ವರ್ಷಕ್ಕೊಂದ್ಸಾರಿ ಅಂತ ಹೇಳಿ ಹೋಗ್ತಾ ಇದ್ರಂತೆ. ಅದೇ ಈ ಹಬ್ಬ. ಸೊ ವರ್ಷಕ್ಕೊಂದ್ಸಾರಿ ಈ ಥರ ಬರ್ತಾರೆ. ಇವತ್ತು ಆ್ಯಕ್ಚುಲಿ ಗೌರಿ ಹುಣ್ಣಿಮೆ. ಈ ದಿನನ ಗೌರಿ ಅಮ್ಮವ್ರನ್ನ ಊರಿಗೆ ಕರ್ಕೊಂಬಂದು ಗೌರಿ ಪ್ರತಿಷ್ಠೆ ಮಾಡ್ತಾರೆ. ಸೊ ಇವತ್ತು ತವ್ರ ಮನೆ ಕರ್ಕೊಂಬಂದಿರೋ ಥರ ನಾಳೆ ನಾವು ಎಲ್ಲನೂ, ಸೊ ನಾವೆಲ್ಲರೂ ನಮ್ಮ ಅಮ್ಮವ್ರ ಮನೆಗೆ ಹೋಗ್ತೀವಿ. ಮೀನ್ಸ್ ಆ್ಯಕ್ಚುಲಿ ನಮ್ಮ ಊರಲ್ಲಿ ಎಲ್ಲರೂ ಅಷ್ಟೇ, ಅವ್ರವ್ರ ಮಕ್ಕಳೆಲ್ಲ ಈ ಹಬ್ಬಕ್ಕೆ ಮಾತ್ರ ಕಂಪಲ್ಸರಿ ತವ್ರ ಮನೆಗೆ ಬರ್ತಾರೆ. ಸೊ ಎಲ್ಲರೂ ನಾಳೆ ಈವ್ನಿಂಗ್ ಹೋಗಿ ನಾವು ಸಕ್ಕರೆ ಆರತಿ ಅಂತೀವಿ, ಮೀನ್ಸ್ ಸಕ್ಕರೆ ಹಚ್ಚು ಅಂತಿರಲ್ಲ, ಅದ್ರ ಹತ್ರ ಹೋಗಿ ಆರತಿ ಮಾಡಿ ಬರ್ತೀವಿ. ಆರತಿ ಮಾಡಿ ಮತ್ತು ಅಕ್ಕಿ ಬೇಳೆ ಬೆಲ್ಲ ಇದೆಲ್ಲ ಕೊಟ್ಟು ಬರ್ತೀವಿ. ಸೊ ಈ ಥರ ಮಾಡೋದ್ರಿಂದ ಉಡಿ ತುಂಬಿಸ್ತೀವಲ್ಲ ಆ ಥರ. ಸೊ ಉಡಿ ತುಂಬಿಸಿ ನಾಳೆ ಅಮ್ಮವ್ರನ್ನ ಮತ್ತೆ ಕಳಿಸ್ಕೊಡೋ ಥರ ಇದು ನಮ್ಮೂರಲ್ಲಿ ಈ ಥರ ಹಬ್ಬ ಮಾಡ್ತೀವಿ. ಇದು ಆದಮೇಲೆ ನೆಕ್ಸ್ಟ್ ಡೇ ಮೀನ್ಸ್ ನಾಡಿದ್ದು ಕೊಂತೆಮ್ಮ ಅಂತ ಮಾಡ್ತೀವಿ. ಕೊಂತೆಮ್ಮ ಅಂದರೆ ಗೌರಿ ಅಮ್ಮವರ ತಂಗಿ ಅಂತ. ಅದನ್ನು ನಾವು ಜಸ್ಟ್ ಮಣ್ಣತ್ರ ಪಿರಮಿಡ್ ಶೇಪಲ್ಲಿ ಮಾಡಿ ಮನೆ ಮೇಲೆ ಪೂಜೆ ಮಾಡ್ಕೊತೀವಿ. ಜಸ್ಟ್ ಅವತ್ತು ಪೂಜೆ ಮಾಡಿ ಅವತ್ತು ಅಡುಗೆ ಎಲ್ಲ ಮನೆ ಮೇಲೇ ತಿಂತೀವಿ. ಈವ್ನಿಂಗು ಅವತ್ತು ನಾನ್ ವೆಜ್ಜು ಮಾಡ್ಕೊತೀವಿ, ಮತ್ತು ಒಗ್ಗರಣೆ ಈ ಥರ ಎಲ್ಲ ಬೇರೆ ರೆಸಿಪೀಸ್, ಸಜ್ಜೆ ರೊಟ್ಟಿ, ಮಿರ್ಚಿ ವಡ ಈ ಥರ ಎಲ್ಲ ಮಾಡ್ಕೊತೀವಿ. ನಾವು ಇದಲ್ಲದೆ ನಾವು ಕ್ರ್ಯಾಕರ್ಸ್ ಎಲ್ಲ ಬರ್ನ್ ಮಾಡ್ತೀವಿ. ಆ್ಯಕ್ಚುಲಿ ಹಳ್ಳಿ ಊರಲ್ಲಿ ಅವಾಗಿನ ಕಾಲದಲ್ಲಿ ದೀಪಾವಳಿ ಹಬ್ಬ ಮಾಡ್ತಾ ಇದ್ದಿಲ್ಲ. ಸೊ ದೀಪಾವಳಿ ಹಬ್ಬ ಬದಲು ಈ ಟೈಮಲ್ಲಿ ಮೀನ್ಸ್ ಮಕ್ಕಳೆಲ್ಲ ಬಂದಿರ್ತಾರೆ, ಮೊಮ್ಮಕ್ಕಳೆಲ್ಲ ಬಂದಿರ್ತಾರೆ, ಸೊ ಆವಾಗ ಒಂಥರ ಸಡಗರ ಇರುತ್ತೆ. ಸೊ ದೀಪಾವಳಿ ಬದಲು ಆ ಟೈಮಲ್ಲಿ ಕ್ರ್ಯಾಕರ್ಸ್ ಬರ್ನ್ ಮಾಡ್ತಿದ್ವಿ. ಸೊ ಆ ಪದ್ಧತಿ ಹಂಗೆ ಬಂದಿದೆ. ನಾವು ಚಿಕ್ಕವರಿರುವಾಗ ದೀಪಾವಳಿಗಿಂತ ಈ ಹಬ್ಬದಲ್ಲಿ ತುಂಬ ಎಂಜಾಯ್ ಮಾಡ್ತಿದ್ವಿ, ಕ್ರ್ಯಾಕರ್ಸ್ ಚೆನ್ನಾಗಿ ಬರ್ನ್ ಮಾಡ್ತಾ ಇದ್ವಿ. ಆ್ಯಂಡ್ ಗೌರಿ ಹಬ್ಬಕ್ಕಿಂತ ಈ ಕೊಂತೆಮ್ಮ ಅನ್ನೋ ದಿನ ತುಂಬ ಬರ್ನ್ ಮಾಡ್ತಾಯಿದ್ವಿ. ಯಾಕಂದರೆ ಗೌರಿ ಹಬ್ಬದ ದಿನ ಎಲ್ಲ ಅಲ್ಲಿಗೆ ಹೋಗಬೇಕು ದೇವಸ್ಥಾನಕ್ಕೆ, ಇಲ್ಲಾದರೆ ಅಲ್ಲೇ ಎಲ್ಲ ಎಲ್ಲನೂ ಮಾಡ್ಬೋದಾಗಿತ್ತು. ಅದು ಅಲ್ಲದೆ ಸೊ ನಾನು ಈ ಸಲ ಹೋದಾಗ ನಮ್ಮ ಫ್ಯಾಮಿಲಿನೆಲ್ಲ ಮೀಟ್ ಮಾಡಿಸ್ತೀನಿ. ಆ್ಯಂಡ್ ಇವಾಗ ಇವತ್ತು ಬೆಂಗಳೂರು ತುಂಬ ಚಿಲ್ಲಾಗಿದೆ, ಲೈಕ್ ಬೆಳಿಗ್ಗೆಯಿಂದ ಬಿಟ್ಟು ಬಿಟ್ಟು ಮಳೆ ಬರ್ತಾಯಿದೆ, ಫುಲ್ಲು ಚಳಿ ಇದೆ. ನಾವು ನೈಟ್ ಇಲ್ಲಿ 8:30 ಬಿಡಬೇಕು, ಆ ಟೈಮಲ್ಲಿ ಉಂಡೆ ಮಳೆ ಬರಬಾರ್ದು ಅನ್ಕೊತಾ ಇದ್ದೀನಿ. ನೋಡಬೇಕು ಏನಾಗುತ್ತೆ ಅಂತ. ಇನ್ನು ಇವಾಗ ಹೋಗಿ ನಾನು ಪ್ಯಾಕಿಂಗ್ ಸ್ಟಾರ್ಟ್ ಮಾಡಬೇಕು. ಇವತ್ತಿನ್ನೂ ಪ್ಯಾಕಿಂಗೇ ಸ್ಟಾರ್ಟ್ ಮಾಡಿಲ್ಲ, ಯಾಕಂದರೆ ನಾನು ಹೋಗ್ತಾ ಇರೋದೇ 3 ಡೇಸ್ಗೆ. ಸೊ ಜಾಸ್ತಿ ಪ್ಯಾಕಿಂಗ್ ಇಲ್ಲ, ಸೊ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ, ನೀವು ಕೂಡ ಪ್ಯಾಕಿಂಗ್ ಮಾಡೋದು ನೋಡು ಅಂತ್ರಿ. ಹಂಗೆ ನನ್ನ ಜೊತೆನೆ ನಮ್ಮ ಊರಿಗೆ ಬಂದು ನಮ್ಮ ಜೊತೆನೆ ಹಬ್ಬ ಸೆಲೆಬ್ರೇಟ್ ಮಾಡ್ಕೊಂತ್ರಿ. ಲಗೇಜ್ ಎಲ್ಲ ಪ್ಯಾಕ್ ಮಾಡ್ತಾ ಇದ್ದೀನಿ ನಾನು ಹಬ್ಬ ಅಲ್ಲ. ಸೊ 2 ಡೇಸ್ಗೆ ಪಾರ್ಟಿ ವೇರ್ ಡ್ರೆಸ್ಸಸ್ಸು ನಂದು ಆರಾಧ್ಯ ತೊಗೊಂಡಿದ್ದೀನಿ, ಮತ್ತು ನೈಟ್ ವೇರ್ ಡ್ರೆಸ್ಸಸ್ ತೊಗೊಂಡಿದ್ದೀನಿ. ಇನ್ನು ಅದು ಅಲ್ಲದೆ ನೋಡಿ, ಈಗ ಆರಾಧ್ಯ ಅವಳು ಅಮ್ಮ ನನ್ನ ಬಟ್ಟೆ ನಾನೇ ಇಟ್ಕೊತೀನಿ ಅಂತ ಇಡ್ತಾ ಇದ್ದಾಳೆ. ಸೊ ನಾವು ಎಂಕರೇಜ್ ಮಾಡಬೇಕು. ಇವಾಗ ನೋಡಿ ಅವಳು ಬಟ್ಟೆ ಬಿಳ್ಸೋದ ಥರ ಮಾಡ್ತಾಳೆ, ಬಟ್ ಸ್ಟಿಲ್ ನಾವು ಎಂಕರೇಜ್ ಮಾಡಬೇಕು. ಆವಾಗ ಅವ್ರಿಗೆ ಎಲ್ಲದ್ರ ಬಗ್ಗೆನೂ ಐಡಿಯಾ ಬರುತ್ತೆ. ಸೊ ನನಗೆ ನನ್ನ ಮಗಳು ಎಲ್ಲನೂ ತಿಳ್ಕೊಳ್ಬೇಕಂತ, ನಾಟ್ ಓನ್ಲಿ ಮಾಡ್ರನ್, ನಾಟ್ ಓನ್ಲಿ ಎಜುಕೇಷನ್, ಎವ್ರಿಥಿಂಗ್ ಅವಳಿಗೆ ಗೊತ್ತಾಗಬೇಕು ಅಂತ ನನ್ನ ಇಂಟೆನ್ಷನ್ನು. ಸೊ ನಾನು ಅವಳಿಗೆ ಎಂಕರೇಜೇ ಮಾಡಿದ್ದೀನಿ. Thank you.
ರೆಡಿಯಾಗಿದ್ವಿ, ಮನೆಯೆಲ್ಲ ಕ್ಲೀನ್ ಇದೆ. ಈಗ ಬಸ್ ಸ್ಟಾಪ್ಗೆ ಹೋಗಬೇಕು, ಅವಾಗ 8:45 ಅಲ್ಲಿ 9:00 ಎಲ್ಲ ಇರಬೇಕು. ಇಲ್ಲೇ ಜಸ್ಟ್ 5 ಮಿನಿಟ್ಸ್ ಬಸ್ ಸ್ಟಾಪು. ಲೈಕ್ ಅದು ಟ್ರಾವೆಲ್ಸ್ ಅವ್ರದ್ದು ವ್ಯಾನು, ಇಲ್ಲಿ ಹೋಗಿದೆ ಮೆಜೆಸ್ಟಿಕ್ಕಲ್ಲಿ ಹೋಗಿ ನಾವು ಜಸ್ಟ್ ಚೇಂಜ್ ಮಾಡಬೇಕು. ಇವಳು ಫುಲ್ ಎಕ್ಸೈಟ್ ಆಗಿದ್ದಾಳೆ ಊರಿಗೆ ಹೋಗ್ಬೇಕಂತ, ಅವಳು ತುಂಬ ಇಷ್ಟ ಊರಿಗೆ ಹೋಗ್ಬೇಕಂತ. ಹಲೋ ಆಯ್ ಚಪ್ಪು. ಓಕೆ ಓಕೆ, ಟೈಮ್ ಆಗಿದೆ, ನಾನು ನಿಮ್ಮನ್ನ ಆಮೇಲೆ ಮೀಟ್ ಮಾಡ್ತೀನಿ. ಈಗ ಎಸ್ ಆರ್ ಎಸ್ ಟ್ರಾವೆಲ್ ಮೆಜೆಸ್ಟಿಕ್ ಹತ್ರ ವೇಟ್ ಮಾಡ್ತಿದ್ವಿ ಬಸ್ಗೆ. ಇದೆ ನಮ್ಮ ಬಸ್ಸು, ಸ್ಲೀಪರ್ ಬಸ್ಸು. ಈಗ ಮಾರ್ನಿಂಗ್ 5:30 ಬಳ್ಳಾರಿಗೆ ಬಂದಿದ್ವಿ. ಈಗ ಅಪ್ಪ ಬಂದಿದ್ದಾರೆ ಪಿಕ್ ಮಾಡೋಕ್ಕೆ. ನಾವು ಹಂಗೆ ಅಕ್ಕವ್ರ ಮನೆಗೆ ಹೋಗಿ ಅಕ್ಕವ್ರ ಮಕ್ಕಳನ್ನ ಕರ್ಕೊಂಡು ಊರಿಗೆ ಹೋಗ್ತಾ ಇದ್ದೀವಿ. ಅಮ್ಮವ್ರ ಊರಿಗೆ ಹೋಗ್ತಾ ಇದ್ದೀವಿ. ಇದು ಬಳ್ಳಾರಿಯಿಂದ 5 ಕಿಲೋಮೀಟರ್ಸು. ನೋಡಿ ಎಷ್ಟು ಗ್ರೀನ್ರಿ ಆಗಿದೆ. ಇದು ಆ್ಯಕ್ಚುಲಿ ಮೆಣಸಿನ್ಕಾಯಿ, ಇದು ಭತ್ತ ಮೀನ್ಸ್ ಅಕ್ಕಿ ನೋಡಿ. ಸೊ ಮನೆ ಬಂತು, ಅಮ್ಮ ರಂಗೋಲಿ ಹಾಕಿದ್ದಾರೆ. ಅವಾಗ ಅಮ್ಮ ಅಡುಗೆಗೆ ರೆಡಿ ಮಾಡ್ತಾ ಇದ್ದಾರೆ. ಆರಾಧ್ಯ ನೋಡಿ, ಅವಾಗ ಅವ್ರ ತಾತ ಆಡೋದು ಸ್ಟಾರ್ಟ್ ಮಾಡಿದ್ದಾಳೆ. ಆರಾಧ್ಯಗೆ ಅವ್ರ ತಾತ ಅಂದರೆ ತುಂಬ ಇಷ್ಟ. ವೆಲ್ಕಮ್ ಬ್ಯಾಕ್. ಅಮ್ಮವ್ರ ಊರಿಗೆ ಬಂದಾಯಿತು. ಈಗ ಏನು ಮಾಡ್ತಾ ಇದ್ದೀವಿ, ಆ್ಯಕ್ಚುಲಿ ಎಲ್ಲ ಅಕ್ಕವರು ಬಂದಿದ್ದಾರೆ. ಆ್ಯಕ್ಚುಲಿ ಬೆಳಗ್ಗೆ ಮಕ್ಕಳೊಂದೇ ಕರ್ಕೊಂಬಂದಿದ್ವಿ. ಇವತ್ತು ಅಕ್ಕನ ಸ್ಕೂಲ್ ಇತ್ತು, ಅವರು ಅಡ್ಮಿನಿಸ್ಟ್ರೇಷನಾಗಿ ವರ್ಕ್ ಮಾಡ್ತಿದ್ದಾರೆ. ಸೊ ಅವ್ರು ಮಧ್ಯಾಹ್ನ ಬಂದರು, ನಾವೆಲ್ಲ ಬೆಳಗ್ಗೆ ಬಂದ್ವಿ. ಚೆನ್ನಾಗಿ ಹಬ್ಬದ ಊಟ ಮಾಡಾಯಿತು. ಹೋಗಿ ನಾನು ಹೇಳ್ದಲ್ಲ ನಾವು ಯಾವಕ್ಕೆ ಕ್ರ್ಯಾಕರ್ಸ್ ಬಿಡ್ತಿದ್ದೀವಿ ಅಂತ. ಸೊ ಹೋಗಿ ನಾವು ಕ್ರ್ಯಾಕರ್ಸ್ ತೊಗೊಂಡು ಬಂದ್ವಿ. ಆರಾಧ್ಯ ಅಂತೂ ಫುಲ್ಲಾಗಿ ಕೇಳಿ ಕೇಳಿ ತರಿಸ್ಕೊಂಡಿದ್ದಾಳೆ. ಮತ್ತು ನಾನು ಯಾಕೆ ಈ ಥರ ರೆಡಿಯಾಗಿದ್ದೀನಿ ಅಂದರೆ, ಆ್ಯಕ್ಚುಲಿ ಇವತ್ತು ನಾವು ಟ್ರೆಡಿಷ್ನಲಾಗಿ ಇರಬೇಕು. ಇವತ್ತು ನಾಳೆ ಮೀನ್ಸ್ ಯಾವಾಗಲೂ ಬ್ಯಾಂಗಲ್ಸ್ ಹಾಕ್ಕೊಂಡು ಗೆಜ್ಜೆ ಎಲ್ಲ ಹಾಕ್ಕೊಂಡು ಬೊಟ್ಟಿಟ್ಕೊಂಡು ಈ ಥರ ಟ್ರೆಡಿಷ್ನಲಾಗಿ ಇರಬೇಕು. ಆ್ಯಕ್ಚುಲಿ ಇನ್ನು ಚಿಕ್ಕ ಚಿಕ್ಕ ಮಕ್ಕಳಿಗೆ ಇವತ್ತು ಸ್ಯಾರಿ ಕೂಡ ಉಡಿಸ್ತಾರೆ. ಆ್ಯಂಡ್ ಈ ಹಬ್ಬದ ಏನು ಫೇಮಸ್ ಅಂದರೆ, ಹಬ್ಬ ಬರೋಕ್ಕಿಂತ 15 ದಿನಕ್ಕಿಂತ ಮುಂಚೆ ಫುಲ್ಲು ನೈಟ್ ನಾವು 10-11 ಎಲ್ಲ ಹೆಣ್ಮಕ್ಳು ಕಲಿತು ಫುಲ್ ಆಟ ಆಡ್ತಾರೆ. ಉಯ್ಯಾಲಿ ಈ ಥರ ಬೇರೆ ಎಲ್ಲ ಆಟ ಆಡ್ತಾರೆ. ಈಗ ಯಾರು ಆ ಥರ ಇಲ್ಲ, ಯಾರು ಆಡ್ತಾ ಇಲ್ಲ. ಅವಾಗೆಲ್ಲ ನಾವು ಚಿಕ್ಕವ್ರು ಇರುವಾಗಾದರೆ ಎಲ್ಲರೂ ಸಾಯಂಕಾಲ ಮೀಟಾಗಿ ಫುಲ್ಲೆಲ್ಲ ಆಟ ಆಡ್ತಾ ಇದ್ವಿ. ಇನ್ನು ಈ ವ್ಲಾಗ್ನ ಇಲ್ಲಿ ಸ್ಟಾಪ್ ಮಾಡ್ತೀನಿ. ಆ್ಯಂಡ್ ಈವ್ನಿಂಗ್ ಟೆಂಪಲ್ಗೆ ಹೋಗೋದು ಅದೆಲ್ಲನೂ ನಾನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಓಕೆ ಬಾಯ್. ಯಾರ್ಯಾರು ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ಕೆಳಗಡೆ ರೆಡ್ ಕಲರ್ ಬಟನ್, ಅದ್ರ ಪಕ್ಕಕ್ಕೆ ಬೆಲ್ ಐಕನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಸೊ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಾನು ವೀಡಿಯೋ ಅಪ್ಲೋಡ್ ಮಾಡಿದ ಮೇಲೆ. ಆ್ಯಂಡ್ ವೀಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ.